ನಮಸ್ಕಾರ ವೀಕ್ಷಕರೇ ಸೊ ನಾನು ಮೊದಲು ಹೇಳ್ತಾ ಇದ್ದೆ ಕಟ್ ಆಫ್ ಯಾವಾಗ ಬಿಡ್ತಾನೆ ಅನಲೈಸ್ ಮಾಡಿ ಅವಾಗ ನೀವು ಆಪ್ಷನ್ಟ್ರಿನ ಕರೆಕ್ಟ್ ಮಾಡ್ಬೋದು ಅಂತ ಸಿಂಪ್ಲಿ ರ್ಯಾಂಡಮ್ಲಿ ಹಾಕೋದ್ರಿಂದ ಉಪಯೋಗಿಲ್ಲ ಒಳ್ಳೆಯ ಕಾಲೇಜ್ ಮಿಸ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಆರಾಮಾಗಿರುತ್ತೆ ಓಕೆ ಸೊ ನಾನು ನಿಮಗೆ ಆಲ್ರೆಡಿ ಪ್ರಾ ಆ್ಯಸ್ ಪ್ರಾಮಿಸ್ ಮಾಡಿದ್ದೇನೆ ನಿಮಗೆ ಆಲ್ರೆಡಿ ಕಟ್ ಆಫ್ ಪಿಡಿಯೋ ನಾನು ನಿಮಗೆ ತರ್ತೇನೆ ಅಂತ ಹೇಳಿ ಸೊ ಮ್ಯಾಕ್ಸಿಮಮ್ ಬೇರೆ ಕೋರ್ಸಸ್ ನಾನು ನಿಮಗೆ ಕೊಟ್ಟಿರ್ತೇನೆ ಟೋಟಲಿ ನಿಮ್ಮ ಒಂದು ರಿಪ್ಲೈ ಮೇಲೆ ಅಥವಾ ರೆಸ್ಪಾನ್ಸ್ ಮೇಲೆ ಯೂಸಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಅಗ್ರಿ ನಾನ್ ಎಚ್ ಕೆ ಕಟ್ ಆಫ್ ಬಗ್ಗೆ ಹೇಳಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಅಗ್ರಿಕೋಟಕ್ಕೆ ಸಂಬಂಧಪಟ್ಟಾಗ ನಾನು ನಿಮಗೆ ಆಲ್ರೆಡಿ ಪಿ ಡಿ ಎಫ್ ಪ್ರೊವೈಡ್ ಮಾಡ್ತೇನೆ ಓಕೆ ಮತ್ತು ಉಳಿದಿರುವಂಥ ಇಂಜಿನಿಯರಿಂಗ್ ಕೋರ್ಸ್ ಸಂಬಂಧಪಟ್ಟಾಗೂ ಒಳ್ಳೆ ರೆಸ್ಪಾನ್ಸ್ ಬಂದರೆ ಡೆಫಿನೆಟ್ಲಿ ಮಾಡೋಣ ಓಕೆ ಸೊ ನಾನು ನಿಮಗೆ ಇದು ತೋರಿಸ್ತಾ ಇದ್ದೀನಿ ರೈಟ್ ಕಾಣ್ತಾ ಇದೆ ಅನ್ಕೋತೀನಿ ಓಕೆ ಸೊ ನೋಡ್ಬೋದು ಇಲ್ಲಿ ಅಗ್ರಿಗೆ ಸಂಬಂಧಪಟ್ಟಾಗೆ ಒನ್ ಜಿಗೆ ಸೆವೆನ್ ತೌಸಂಡ್ ಒನ್ ಟ್ವೆಂಟಿ ಒನ್ ಆಗಿದೆ ಆಮೇಲೆ ಧಾರವಾಡನಲ್ಲಿ ಅಂದರೆ ಇದು ಬ್ಯಾಂಗ್ಳೂರಿನಲ್ಲಿ ಜಿ ಕೆ ಬಿ ಕೆ ಧಾರವಾಡ ಏಟ್ ತೌಸಂಡ್ ಒನ್ ಟ್ವೆಂಟಿ ತ್ರೀ ಆಗಿದೆ ಆಮೇಲೆ ಶಿವಮೊಗ್ಗದಲ್ಲಿ ನೋಡ್ಬೋದು ಹನ್ನೊಂದು ಸಾವಿರದ ಒನ್ನೂರೈವತ್ತೇಳು ಆಗಿದೆ ಈ ರೀತಿ ಫಾರ್ ಎಕ್ಸಾಂಪಲ್ ನಾನು ಏನು ಅನ್ಕೋತೀನಿ ನಾನು ನಂದು ಏನಪ್ಪ ಅಂದರೆ ರ್ಯಾಂಕಿಂಗ್ ಹದಿನಾರು ಸಾವಿರ ಇದೆ ಅಂದ್ಕೊಳ್ಳಿ ಹದಿನಾರು ಸಾವಿರ ನನ್ನ ಒಂದೇಳೆ ನನ್ನ ಅಗ್ರಿ ರ್ಯಾಂಕಿಂಗ್ ಇದ್ದರೆ ಜನರಲ್ ರ್ಯಾಂಕಿಂಗ್ ಇದ್ದರೆ ಸೊ ನನಗೆ ಏನು ಯಾವ ಕಾಲೇಜೆಲ್ಲ ಸಿಗ್ಬೋದು ಅಂತ ಅನ್ಕೊಂಡೆ ಹದಿನಾರು ಸಾವಿರ ಇಲ್ಲಿವರೆಗೆ ಬರುತ್ತೆ ಇಲ್ಲಿನಿಂದ ಕೆಳಗೇನೆ ನೋಡಿ ಈ ರೀತಿ ನಾನು ನಿಮಗೆಸ್ಕೊಂಡು ತೋರಿಸ್ತಾ ಇದ್ದೀನಿ ಹದಿನಾರು ಸಾವಿರದಿಂದ ಇಲ್ಲಿರುವಂಥ ಕೆಳಗಿರುವಂಥ ಕಾಲೇಜ್ ಇಲ್ಲಿವರೆಗೂ ನನಗೆ ಪಾಸಿಬಲ್ ಕಾಲೇಜಸ್ ಇದರಿಂದ ಅಂದರೆ ಚಿಂತಾಮಣಿ ಶಿವಮೊಗ್ಗ ಕಲಬುರಗಿ ಹಾವೇರಿ ಡಿಸ್ಟಿಕ್ಟ್ ಹಿರಿಯೂರು ಯಾದಗಿರಿ ಇಲ್ಲಿವರೆಗೂ ನನಗೆ ಪಾಸಿಬಲ್ ಕಾಲೇಜಸ್ ಆಗ್ತವೆ ಆ ಕಾಲೇಜಸಲ್ಲಿ ಯಾವುದು ಬೆಸ್ಟ್ ಅನ್ನಿಸ್ತು ಅದನ್ನು ನೀವು ಮೇಲೆ ಹಾಕ್ಬೋದು ಫಾರ್ ಎಕ್ಸಾಂಪಲ್ ಈಗ ನಾನು ಕಲಬುರಗಿದವರು ನಾನು ಕಲಬುರ್ ಕಲಬುರ್ಗಿನಲ್ಲೇ ಬೇಕಂದರೆ ಈ ಕಲಬುರಗಿ ನಾನು ಏನು ಮಾಡ್ತೀನಿ ಮೊದಲನೇ ಪ್ಲೇಸಿಗೆ ಕೊಡ್ತೇನೆ ಅಂದರೆ ನನಗೆ ಅದೇ ಅಲರ್ಟ್ ಆಗುವಂಥ ಸಾಧ್ಯತೆ ನನಗೆ ಜಾಸ್ತಿ ಇರುತ್ತೆ ಓಕೆ ಇದು ಕೆಟಗರಿ ಒಂದಾಗಿರ್ಬೋದು ಅದೇ ರೀತಿ ನಾನು ನಿಮಗೆ ಟು ಎ ಕೆಟಗರಿನೂ ಸಹ ತೋರಿಸ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ಈಗ ನೋಡ್ಕೊಳ್ಳಿ ಈಗ ನೀವು ಟು ಎ ಕೆಟಗರಿ ಆಗಿದ್ದೀರಿ ಅಂತ ಅಂದ್ಕೊಳ್ಳಿ ಸಪೋಸ್ ನಾನು ಟು ಎ ಕೆಟಗರಿ ಆಗಿದ್ದೆ ನನ್ನ ರ್ಯಾಂಕಿಂಗ್ ಏನಪ್ಪಾ ಅಂದರೆ ಹದಿಮೂರು ಸಾವಿರ ಇದೆ ಅಂತ ಅಂದ್ಕೊಳ್ಳಿ ಹದಿಮೂರು ಸಾವಿರ ಇದೆ ಅಂದರೆ ಹದಿಮೂರು ಸಾವಿರದಿಂದ ಕೆಳಗಡೆ ಅಂದರೆ ಮಂಡ್ಯದಲ್ಲಿ ಕೆಳಗೆ ಬರುವಂಥ ಎಲ್ಲ ಕಾಲೇಜಸ್ಗಳು ನನಗೆ ಅವೈಲೇಬಲ್ ಆಗ್ತವೆ ಫಾರ್ ಎಕ್ಸಾಂಪಲ್ ಅಂದರೆ ರ್ಯಾಂಕಿಂಗ್ ಅಂದರೆ ಟು ಎ ಜಿ ಆಗಿದ್ದು ಅಥವಾ ಟೂ ಎ ಆರ್ ಆಗಿರ್ಬೋದು ಅಂದ್ಕೊಳ್ಳಿ ಓಕೆ ಅಥವಾ ಟು ಎ ಜಿ ಅಂತ ಅಂದ್ಕೊಳ್ಳಿ ನಂದು ಟ್ವೆಂಟಿ ತೌಸಂಡ್ ಆಗಿದ್ದರೆ ನನಗೆ ಪಾಸಿಬಲ್ ಕಾಲೇಜಸ್ಗಳು ಏನಂದ್ರೆ ಇದು ನನಗೆ ಪಾಸಿಬಲ್ ಆಗ್ತವೆ ಓಕೆ ಓಕೆರಡು ಹಾವೇರಿ ಡಿಸ್ಟಿಕ್ ಆಗಿರ್ಬೋದು ಐ ಥಿಂಕ್ ಇದೇ ನಾನು ಬ್ಯಾಂಗ್ಳೂರ್ ಹಿರಿಯೋರ್ ಆಗಿರ್ಬೋದು ಅಂತ ಓಕೆ ಎಸ್ ಬ್ಯಾಂಗ್ಲೂರ್ ಮತ್ತು ಈಗ ಎರಡು ಕಾಲೇಜಸ್ ಪಾಸಿಬಲ್ ಆಗ್ತವೆ ಇದನ್ನು ನಾನು ಏನು ಮಾಡ್ತಂದ್ರೆ ಮೇಲೆ ಹೈಯರ್ ಪ್ರಯಾರಿಟಿ ಮೇಲೆ ಕೊಡ್ಬೋದು ಅಂದರೆ ಪಾಸಿಬಲ್ ಕಾಲೇಜಸ್ಗಳು ಗೊತ್ತಾಗ ಇದೇ ರೀತಿ ಮೆಡಿಕಲ್ ಆಗಿರ್ಬೋದು ಡೆಂಟಲ್ ಆಗಿರ್ಬೋದು ಎಲ್ಲ ಇದೇ ರೀತಿ ಗೊತ್ತಾಗತ್ತೆ ಅಂದರೆ ಯಾವಾಗ ನಮಗೆ ಕಟ್ ಆಫ್ ಅವೈಲೇಬಲ್ ಆಗುತ್ತೆ ನೋಡಿ ಆ್ಯಕ್ಚುಯಲ್ ಪ್ರಯಾರಿಟಿ ಈಗ ಹೇಳ್ತಾ ಇದ್ದರೆ ಆಕ್ಚುಲ್ ಪ್ರಯಾರಿಟಿ ಈಗ ಸ್ಟಾರ್ಟ್ ಆಗುತ್ತೆ ಮಾಕ್ ಅಲಾಟ್ಮೆಂಟ್ ಆದಾಗ ಅದು ನಿಮ್ಮ ರಿಯಲ್ ಪ್ರಯಾರಿಟಿ ಈಗ ಡಿಸೈಡ್ ಮಾಡ್ಬೇಕು ನೀವು ಈ ನೋಡಿ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೇನೆ ಬೇರೆ ಕೆಟಗರಿ ತೊಗೊಳ್ಳೋಣ ಟು ಬಿ ಕೆಟಗರಿ ಇದೆ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ ಹೇಳ್ತೀನಿ ಟು ಬಿ ಕ್ಯಾಟಗರಿ ಇದೆ ಅಂತ ಅನ್ಕೊಳ್ಳಿ ನನ್ನ ರ್ಯಾಂಕಿಂಗ್ ಏನಪ್ಪ ಅಂದರೆ ಟ್ವೆಂಟಿ ಒನ್ ತೌಸಂಡ್ ಅಂತ ಅನ್ಕೊಳ್ಳಿ ಓಕೆ ನನ್ನ ರ್ಯಾಂಕಿಂಗ್ ಟ್ವೆಂಟಿ ಒನ್ ತೌಸಂಡ್ ನನಗೆ ಯಾವುದೊಂದು ಕಾಲೇಜ್ ಆಲ್ರೆಡಿ ಅಲೋಟ್ ಆಗಿರುವಂಥದ್ದು ಓಕೆ ಶಿವಮೊಗ್ಗ ಅಲೋಟ್ ಆಗಿದೆ ಅಂತ ಅನ್ಕೊಳ್ಳಿ ನನಗೆ ಯಾವ ಕಾಲೇಜ್ ಸಿಗಬಹುದು ಅನ್ನೋಕ್ಕೆ ತಂದರೆ ಟ್ವೆಂಟಿ ಒನ್ ತೌಸಂಡ್ ಕೆಳಗಡೆ ನೋಡಿ ಇಲ್ಲಿತನ ಅಂದರೆ ಟ್ವೆಂಟಿ ಒನ್ ತೌಸಂಡ್ ಅಂದರೆ ಶಿವಮೊಗ್ಗದಿಂದ ನಾನು ಇಲ್ಲಿವರೆಗೆ ಕೆಳಗಡೆ ನೋಡಿ ಇಷ್ಟು ಕಾಲೇಜಸ್ಗಳು ನನಗೆ ಪಾಸಿಬಲ್ ಆಗ್ತವೆ ಈ ಕಾಲೇಜಸ್ಗಳಲ್ಲಿ ಯಾವುದು ಬೆಸ್ಟ್ ಇದೆ ಅದನ್ನು ಮೇಲೆ ಹಾಕೋದು ಸೆಕೆಂಡ್ರೆ ಎಲ್ಲ ಕಾಲೇಜಸ್ಗಳನ್ನು ನೀವೇನಪ್ಪ ಅಂದರೆ ಮೇಲೆ ಹಾಕಿದಾಗ ಹಂಡ್ರೆಡ್ ಪರ್ಸೆಂಟ್ ಸಿಗುವಂಥ ಪಾಸಿಬಿಲಿಟಿ ಹೈ ಆಗುತ್ತೆ ಓಕೆ ಅಲ್ಲಿ ಬೆಸ್ಟ್ ಯಾವಾಗ ಸಿಗುತ್ತೆ ಅಪ್ ಟು ನಿಮಗೆ ಸೆಕೆಂಡ್ ರೌಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ನೀವು ಪ್ರಯತ್ನ ಪಡ್ಬೋದು ಓಕೆ ಕಟ್ ಆಫ್ ಬಗ್ಗೆ ಐಡಿಯಾ ಬಂತಂದ್ಕೊತಾ ಇದ್ದೀನಿ ಸೊ ಈ ಪಿ ಡಿ ಎಫ್ ನಿಮಗೆ ಅವೈಲೇಬಲ್ ಮಾಡ್ತೇನೆ ಇದು ನಿಮಗೊಂದು ಅರ್ಥ ಆಗಲಿ ಅಂತ ನಾನು ನಿಮಗೆ ಆಲ್ರೆಡಿ ಪಿ ಡಿ ಎಫ್ ಮಾಡಿದ್ದೇನೆ ಸೊ ಇದೇ ರೀತಿ ಮೆಡಿಕಲ್ ಆಗಿರ್ಬೋದು ಎಂಟೆ ಡೆಂಟಲ್ ಆಗಿರ್ಬೋದು ಯೂಸಲಿ ನನ್ನ ಮೆಂಬರ್ಸ್ಗಳಿಗೆ ಇದೊಂದು ಪ್ರೊವೈಡ್ ಮಾಡ್ತೇನೆ ಬಟ್ ಸಾಧ್ಯವಾದರೆ ನಾನು ನಿಮಗೆ ಫ್ರೀಯಾಗಿ ನಿಮಗೆ ಪ್ರೊವೈಡ್ ಮಾಡಲು ಪ್ರಯತ್ನ ಮಾಡ್ತೇನೆ ಓಕೆ ಇದು ನಾನು ನಿಮಗೆ ತೋರಿಸಿದ್ದು ನೋಡಿ ಇದು ಅಗ್ರಿಗೆ ಸಂಬಂಧಪಟ್ಟಾಗೆ ಪಿ ಡಿ ಎಫ್ ಪ್ರೊವೈಡ್ ಮಾಡ್ತೇನೆ ಬೇಡ ಓಕೆ ಸೊ ಜಸ್ಟ್ ಆ ಮೆರಿಟ್ ಈಗ ನಾವೇನು ಮಾಡೋಣಪ್ಪ ಅಂತಂದರೆ ನಾನು ನಿಮಗೆ ಇನ್ನೊಂದು ತೋರಿಸ್ತೇನೆ ಆಲ್ರೆಡಿ ಏನಾದರೂ ವೆಪ್ ಸಿ ಏನಾದರೂ ಮತ್ತು ಆಪ್ ಸಿ ಮತ್ತು ಡಿಗೆ ಸಂಬಂಧಪಟ್ಟಾಗೆ ಇದೊಂದು ಇದೆ ಅಪ್ಡೇಟ್ ಇದೆ ಚೆಕ್ ಮಾಡ್ಕೊಳ್ಳಿ ಓಕೆ ಯು ಜಿ ಸೀಟಿಗೆ ಸಂಬಂಧಪಟ್ಟಂಗೆ ಮೊದಲು ಅಣುಕು ಸೀಟ್ ಕಟ್ ಆಫ್ ಬಿಟ್ಟರು ಅಂತದ್ದು ಇದಕ್ಕಾಗಿ ವೇಟ್ ಇದ್ದೀವಿ ನಾವು ಈಗ ಮಾಡ್ಕೊಳ್ಳಿ ಕಟ್ ಆಫ್ ಈಗ ಏನು ಬೇಕಾದ್ರೂ ವೆರಿ ಮಾಡ್ಕೊಳ್ಬೋದು ಓಕೆ ಸೊ ನಾವೇನು ಮಾಡೋಣ ಅಂತಂದರೆ ಈಗ ನಾನು ನಿಮಗೆ ವೆಟ್ರನರಿ ಸಂಬಂಧಪಟ್ಟಾಗೂ ತೋರಿಸ್ತೇನೆ ಉಳಿಕೆದೆಲ್ಲ ಪಿ ಡಿ ಎಫ್ ಕೊಡ್ತೇನೆ ಅದ್ರ ಬಗ್ಗೆ ಏನು ಬೇಡ ಒಂದು ಜಸ್ಟ್ ರಫ್ ಒಂದು ಐಡಿಯಾ ಇರಲಿ ಅಂತ ಮತ್ತು ಬೇರೆ ಯಾವ್ದು ಕೋರ್ಸ್ ಬೇಕಾಗಿತ್ತು ಅಂದರೆ ನಿಮಗೆ ಕಮೆಂಟ್ ಸೆಕ್ಷನ್ ಹಾಕಿ ಪ್ರಯತ್ನ ಮಾಡ್ತೇನೆ ಮ್ಯಾಕ್ಸಿಮಮ್ ಪ್ರೊವೈಡ್ ಮಾಡೋದಕ್ಕಾಗಿ ಓಕೆ ಯಾರಿದವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಇವೆಲ್ಲ ರೆಡಿ ಮಾಡಿ ನಿಮಗಾಗಿ ಫ್ರೀ ಕೊಡಬೇಕಂತ ಭಾಳ ಕಷ್ಟಪಡಬೇಕಾಗುತ್ತೆ ನಾವು ಓಕೆ ಇದು ಟೋಟಲಿ ಕಂಪ್ಲೀಟ್ಲಿ ಫ್ರೀ ಕೊಡ್ತೇವೆ ಮಕ್ಕಳಿಗೆ ಓಕೆ ಫೈನ್ ಸೊ ಅಷ್ಟು ಈಸಿ ಟಾಸ್ಕ್ ಇರೋದಿಲ್ಲ ಪ್ರತಿಯೊಂದನ್ನು ನಾವು ಕರೆಕ್ಟಾಗಿ ಅದನ್ನು ಸಾರ್ಟ್ ಮಾಡಬೇಕಾಗುವಂಥದ್ದು ಅದೇ ರೀತಿ ನಾನು ನಿಮಗೆ ಹಾರ್ಟಿಕಲ್ಚರ್ ಸಂಬಂಧಪಟ್ಟಾಗೂ ಮಾಡಿದ್ದೇನೆ ತೋರಿಸ್ತೀನಿ ನೋಡ್ಬೋದಲ್ಲಿ ಓಕೆ ಸೊ ಇದನ್ನು ಅಗ್ರಿಗೆ ಸಂಬಂಧಪಟ್ಟಂಗೆ ಇದೆ ಸಾರಿ ಹಾರ್ಟಿಕಲ್ಚರ್ ಸಂಬಂಧಪಟ್ಟ ಹಾಗೆ ಓಕೆ ನೋಡ್ಬೋದು ಈಗ ಒಂದು ವೇಳೆ ನಿಮಗೆ ಹಾರ್ಟಿಕಲ್ಚರ್ ಇಂಟ್ರೆಸ್ಟ್ ಇತ್ತು ಕಾಣ್ತಾ ಅನ್ಕೋತೀನಿ ಅದು ಓಕೆ ಕಾಣ್ತಾ ಇದ್ದ್ಕೋತೀನಿ ರೈಟ್ ಇಲ್ಲಾಂದರೆ ಡೌನ್ಲೋಡ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ವೆಯ್ಟ್ ಮಾಡಿ ಹಾರ್ಟಿಕಲ್ಚರ್ ಆಗಿರ್ಬೋದು ಮತ್ತು ಆಮೇಲೆ ವೆಟ್ರನರಿ ಸಂಬಂಧಪಟ್ಟಾಗೂ ಯೂಸಲಿ ನಾನು ಮಾಡಿದ್ದೇನೆ ಓಕೆ ಅದನ್ನು ತೋರಿಸ್ತೇನೆ ನಿಮಗೆ ಸೊ ಯಾವ ರೀತಿ ಈಸಲ್ಲಿ ನೀವು ವೇರಿ ಕಟ್ ಆಫ್ ಕಟ್ಟಫೀಸಲಿ ಹೈ ಆಗುತ್ತೆ ಯಾಕಂದರೆ ಮೆಡಿಕಲ್ ಎಮ್ ಬಿ ಬಿ ಎಸ್ ಡೆಂಟಲ್ ಆಯುಷ್ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳು ಸಹ ಇಲ್ಲಿ ಇರುವಂಥವ್ರು ಓಕೆ ಈಗ ಕ್ಲಿಯರ್ ಕಾಣ್ತಾ ಇದ್ದೀನಿ ಓಕೆ ಆರ್ಟಿಕಲ್ಚರ್ ಬಾಗಲ್ ಕೊಟ್ಟು ನೋಡ್ಬೋದು ಟ್ವೆಂಟಿ ಒನ್ ತೌಸಂಡ್ ಈ ರೀತಿ ನೀವು ಆಲ್ರೆಡಿ ಹೋಲ್ ಥಿಂಗ್ಸ್ ಕೊಟ್ಟಿದ್ದೇನೆ ಒಂದು ವೇಳೆ ನಿಮ್ಮ ಒಂದು ರ್ಯಾಂಕಿಂಗ್ ಒಂದುವೇಳೆ ತರ್ಟಿ ಟೂ ತೌಸಂಡ್ ಇದೆ ಅಂತ ಅಂದ್ಕೊಳ್ಳಿ ವೇಳೆ ಕ್ಯಾಟಗರಿ ಒನ್ ಆಗಿದ್ದು ಥರ್ಟಿ ಟೂ ತೌಸಂಡ್ ಆಗಿದ್ರೆ ತರ್ಟಿ ಏಯ್ಟ್ ತರ್ಟಿ ನೈನ ಕೆಳಗಿರುವಂಥ ಈ ಎರಡು ಕಾಲೇಜಸ್ಗಳು ನಿಮಗೆ ಉತ್ತರ ಕನ್ನಡ ಆಗಿರ್ಬೋದು ಮತ್ತು ಕೋಲಾರ ಎರಡು ಪಾಸಿಬಲ್ ಇವೆ ಓಕೆ ಎರಡು ಕಾಲೇಜು ಬೇಕಾದ್ರೆ ನೀವು ಮೇಲೆ ಬೇಕಾದರೆ ಹಾಕ್ಬೋದು ವೇಳೆ ನಿಮಗೆ ಬೇಕಾಗಿತ್ತು ಅಂತಂದರೆ ಓಕೆ ಬೇಕಾಗಿತ್ತು ಅಂದರೆ ಈಗ ಹೇಳ್ತಾ ಇದ್ದೀನಿ ಫೈನ್ ಫಾರ್ ಎಕ್ಸಾಂಪಲ್ ನನಗೇನಪ್ಪ ಅಂದರೆ ಬೀದರಲ್ಲಿ ಸಿಕ್ಕಿದೆ ಅನುಕೂಲ ಅಂದರೆ ಕೆಳಗಿರೋ ಕಾಲೇಜಸ್ಗಳು ನಮಗೆ ಪಾಸಿಬಲ್ ಇವೆ ನನಗೇನಪ್ಪ ಅಂದರೆ ಆಲ್ಮೇಲಾಗಲಿ ಆಗಲಿ ಆಗಿರ್ಬೋದು ಕರ ಉತ್ತರ ಕನ್ನಡ ಆಗಲಿ ಕೊಪ್ಪಳ ಆಗಲಿ ಮಡಿಗೆರಾಗಲಿ ಬೇಕಾಗಿತ್ತು ಅಂದರೆ ನೀವು ಮೇಲೆ ಹಾಕೋಬೋದು ಸೊ ಅವೆಲ್ಲ ನಿಮಗೆ ಹೈಯರ್ ಪಾಸಿಬಿಲಿಟಿಯಲ್ಲಿರುವಂತಹ ಸೀಟ್ಸ್ಗಳು ಈ ರೀತಿ ನಾವು ಈಸಲ್ಲಿ ಏನಪ್ಪ ಅಂದರೆ ಕಟ್ ಆಫ್ನ ರೆಫರ್ ಮಾಡಿ ಅದ್ರ ತಕ್ಕಾಗಿ ಆಪ್ಷನ್ಟ್ರಿ ಮಾಡೋದು ಒಳ್ಳೆಯದು ರೈಟ್ ಭಾಳ ಸಿಸ್ಟಮೆಟಿಕ್ ಆಗಿ ಫಾರ್ ಎಕ್ಸಾಂಪಲ್ ನನಗೆ ಥರ್ಟಿ ತೌಸಂಡ್ ಅನ್ಕೊಳ್ಳಿ ನನಗೆ ಉತ್ತರ ಕನ್ನಡ ಪಾಸಿಬಲ್ ಇದೊಂದು ಇದು ಅಲರ್ಟ್ ಆಗಿದೆ ಅಂದ್ಕೊಳ್ಳಿ ಕೆಳಗಿರುವಂಥ ಕಾಲೇಜಸ್ಗಳು ನನ್ನ ಒಂದು ಲೀಸ್ಟಲ್ಲಿ ಬರ್ತವೆ ಅಂದರೆ ಕೋಲಾರ ಆಗಿರ್ಬೋದು ಶಿವಮೊಗ್ಗ ಆಗಿರೋ ಆಲ್ಮೇಲಾಗಿರೋ ಈ ನಾಲ್ಕು ಭಾಗನ ನಾನು ಮೇಲೆ ಹಾಕಬೋದು ಅಂದರೆ ಇದು ಮಿಸ್ ಆದರೆ ಇದು ಸಿಗುತ್ತೆ ಇದು ಮಿಸ್ ಇದು ಸಿಗುತ್ತೆ ಈ ರೀತಿ ನಾನು ಅನುಗುಣವಾಗಿ ಯೂಸಿಲಿ ಈ ರೀತಿ ಅನಲೈಸ್ ಮಾಡಬೇಕು ಮೆಡಿಕಲ್ ಆಗಲಿ ಡೆಂಟಲ್ ಆಗಲಿ ಮೊದಲಿನ ಹಾಕ್ತಿರೋಡಿರಿ ಸಿಂಪ್ಲಿ ಸುಮ್ಮನೆ ಕತ್ತಲಲ್ಲಿ ಕಲ್ವಟ್ ಆಗಿದ್ದಂಗೆ ಯಾಕಂದರೆ ಅದ್ರ ಬಗ್ಗೆ ಏನೂ ಐಡಿಯಾ ಇರಲ್ಲ ಯಾವಾಗ ನಿಮಗೆ ಮಾಗ್ ಬಿಡ್ತಾನೋ ಅವಾಗ ನೀವೇನಪ್ಪ ಅಂದರೆ ಹುಷಾರಾಗಬೇಕು ಇಲ್ಲಿ ನೀವು ಆಗಿಲ್ಲಪ್ಪ ಅಂದರೆ ನಿಮ್ಗೆ ಯಾವುದೊಂದು ಕಾಲೇಜ್ ಅಲರ್ಟ್ ಆಗುತ್ತಾ ರೈಟ್ ಅರ್ಥ ಆಯ್ತು ಗೊತ್ತಾಯಿದೀನಿ ಫೈನ್ ಸೊ ಇದೇ ಸಂಬಂಧಪಟ್ಟಾಗಿ ಇದೇ ರೀತಿ ನಾನು ನಿಮಗೆ ಈವನ್ ಇದರಲ್ಲು ಸಹ ಮಾಡಿದ್ದೇನೆ ವೆಟ್ ವೆಟರ್ನರಿ ಸಹ ನಿಮಗೆ ತೋರಿಸ್ತೀನಿ ಒಂದು ಸಲ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮ್ಯಾಕ್ಸಿಮಮ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಫ್ರೀ ಕೊಟ್ಟಿರ್ತಾನೆ ಎಮ್ ಬಿ ಎಸ್ ಮತ್ತು ಡೆಂಟ್ ಎಂ ಬಿ 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 ಎಸ್ ಡೆಂಟಲ್ ಆಸ್ ಸಂಬಂಧಪಟ್ಟಂಗೆ ಒಂದೇಳಿ ನಿಮಗೆ ಇದು ಬೇಕಾಗಿತ್ತು ಅಂದರೆ ಮಾತ್ರ ತೆಗೆದುಕೊಳ್ಬೋದು ಓಕೆ ಇದನ್ನು ಸ್ವಲ್ಪ ಡೌನ್ಲೋಡ್ ಮಾಡಣ ವೆಟರ್ನರಿ ಸಂಬಂಧಪಟ್ಟಂಗೆ ತೋರಿಸೋದು ನಿಮಗೆ ಆಫ್ ಕಟ್ಟಫ್ಯೂಚಲ್ಲಿ ವೆಟರ್ನರಿ ಹೈ ಆಗುತ್ತೆ ಡೌಟ್ ಯಾಕಂದರೆ ಸ್ವಲ್ಪ ಸೀಟ್ಗಳು ಇರ್ತವೆ ಸ್ವಲ್ಪ ಕಾಲೇಜಸ್ ಇವೆ ಇದು ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ಹೊಂದೋರ್ಗೂ ಈಸಲಿ ಮಕ್ಕಳಿದ್ದನ್ನು ಬಿಡೋದಿಲ್ಲ ಓಕೆ ಮೆಡಿಕಲ್ ಅವ್ರು ಈಸಲಿ ಈಗ ಮಾಪಾ ರವ್ರಿಗೂ ಟ್ರೈ ಮಾಡೋಂಗಿದ್ರೆ ಸಿಕ್ಕಿರುತ್ತೆ ನೋಡ್ಬೋದು ಟೂ ಎ ಕ್ಯಾಟಗರಿ ಆಗಿದ್ದರೆ ಒನ್ ತೌಸಂಡ್ ಫೈವ್ ನೈಂಟಿ ಟು ಕಟ್ ಆಫ್ ಆಗಿದೆ ಟೂ ಬಿ ಜಿ ಆಗಿದರೆ ಟೂ ತೌಸಂಡ್ ನೈಂಟಿ ಸಿಕ್ಸ್ ಕಟ್ ಆಫ್ ಆಗಿದೆ ರೈಟ್ ಸೊ ಭಾಳ ಹೈ ಕಟ್ ಆಫ್ ಆಗುವಂಥದ್ದು ಕಾಮನ್ಲಿ ಎಸ್ ಸಿ ಆಗಿದ್ರೆ ನೋಡ್ಬೋದು ಇಲ್ಲಿ ತ್ರೀ ತೌಸಂಡ್ ಏಯ್ಟ್ ಟ್ವೆಂಟಿ ಇದ್ದರೂ ಸಿಕ್ಕುತ್ತೆ ನಿಮ್ಮ ಫೈವ್ ತೌಸಂಡ್ ಆಗಿದ್ದರೂ ಭಯ ಬೇಡ ಆಲ್ಮೋಸ್ಟ್ ಹೇಳ್ತೀನಿ ಸೆಕೆಂಡ್ ಎಕ್ಸ್ಟೆಂಡ್ ನೋಡೋರು ಸಿಗ್ಬೋದು ಓಕೆ ಎಷ್ಟು ನೋಡ್ಬೋದು ಇಲ್ಲಿ ಸಾರಿ ಇಲ್ಲಿ ಆಲ್ಮೋಸ್ಟ್ ಫೋರ್ ತೌಸಂಡ್ ಏಯ್ಟಿ ಒಂಟೆ ಒನ್ ಏಯ್ಟ್ ಆಗಿದೆ ಸಾರಿ ಎರಡೇ ನೋಡಿದ್ನಲ್ಲ ಐದು ಇಲ್ಲಿವರೆಗೂ ಟಿ ಅಂದರೆ ಎಸ್ ಸಿ ಅಂದರೆ ನಿಮಗೆ ಸೆವೆನ್ ಏಯ್ಟ್ ತೌಸಂಡ್ ಆದರೂ ಸಹ ಎ ಸಿ ಕ್ಯಾಟಗರಿ ಅಂದರೆ ಪಾಸಿಬಲ್ ಇರುತ್ತೆ ಅದೇ ರೀತಿ ಎಷ್ಟು ನೋಡ್ಬೋದು ಇಲ್ಲಿ ಸಿಕ್ಸ್ ತೌಸಂಡ್ ಸಮಥಿಂಗ್ ಇದೆ ಸೊ ಆಲ್ಮೋಸ್ಟ್ ಟೆನ್ ತೌಸಂಡ್ವರೆಗೂ ಸಹ ಎಷ್ಟಿಗೆ ಕಪ್ಯಾ ನಾವು ಏನಪ್ಪಾ ಅಂದರೆ ಇಲ್ಲಿ ಯೂಸಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ರೈಟ್ ಸೊ ನಾನು ನಿಮಗೆ ಕಟ್ ಆಫ್ ಈ ರೀತಿ ನಾವು ರೆಫರ್ ಮಾಡಬೇಕಾಗುತ್ತೆ ಫೈನ್ ಅರ್ಥ ಆಯ್ತು ಅನ್ಕೊತಾ ಇದ್ದೀನಿ ಓಕೆ ಸೊ ಅದೇ ರೀತಿ ಆಲ್ರೆಡಿ ಅಗ್ರಿಕೋರ್ಟಕ್ಕೆ ಸಂಬಂಧಪಟ್ಟ ಹಾಗೆ ತಿಳಿದಿದೆ ಅನ್ಕೋತೀನಿ ಸೊ ಅದನ್ನು ಕಂಪ್ಲೀಟಾಗಿ ಫ್ರೀಯಾಗಿ ನಾನು ನಿಮಗೆ ಇದರ ಲಿಂಕ್ ಕಮೆಂಟ್ ಸೆಕ್ಷನ್ ಇರುತ್ತೆ ಗ್ರೂಪಿಗೆ ಜಾಯ್ನ್ ಆಗ್ಬೋದು ಅಲ್ಲಿ ಲಿಂಕ್ ಇರುತ್ತೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ರೆಫರ್ ಮಾಡಿ ಮತ್ತು ಯಾವ ಒಂದು ನೆಕ್ಸ್ಟ್ ಕೋರ್ಸಸ್ ತಗ ಕಟ್ ಆಫ್ ಬೇಕನ್ನ ಕಮೆಂಟ್ ಸೆಕ್ಷನ್ ಅತಿ ಹೆಚ್ಚು ಕಟ್ ಆಫ್ ಕಮೆಂಟ್ಸ್ ಎದರಲ್ಲಿ ಬರ್ತೋ ಅದರ ಮೇಲೆ ನೈಟ್ ನಾನು ಪ್ರಿಪೇರ್ ಮಾಡಿ ಸೊ ನಾನು ನಿಮಗೆ ಫ್ರೀಯಾಗಿ ಪ್ರೊವೈಡ್ ಮಾಡ್ತೇನೆ ಓಕೆ ಸೊ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಮ್ಯಾಕ್ಸಿಮ್ಸ್ ನನಗೆ ಶೇರ್ ಮಾಡಿ ಮತ್ತಷ್ಟು ಗಂಡು ಮುಂದೆ ಬಿಡೋದಲ್ಲಿ ಟೇಕ್ ಬ ಬಾಯ್